ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧದಿಂದ ಏನಪ್ಪ ಅಂದ್ರೆ ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಅಧಿಸೂಚನೆ ಯಾವ್ದ್ರ ಬಗ್ಗೆ ಬಿಟ್ಟಿದ್ದಾರೆ ಅಂದ್ರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಮತ್ತು ತಿದ್ದುಪಡಿ ನಿಯಮಗಳು 2022 ಅನ್ವಯ ಉಳುಕೆ ಮೂಲ ವೃಂದದಲ್ಲಿನ ಕೆಳಕಂಡ ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಹುದ್ದೆಗಳು ಯಾವ್ದಪ್ಪ ಅಂದ್ರೆ, ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಇಲಾಖೆ ಹೆಸರು ಏನಪ್ಪ ಅಂದ್ರೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಗ್ರೇಡ್ 1 ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಒಟ್ಟು ಎಷ್ಟು ಹುದ್ದೆಗಳಿದಾವೆ ಅಂದ್ರೆ 18 ಹುದ್ದೆಗಳಿವೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಯಾವಾಗಂದ್ರೆ 17/9/2022. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/10/2022. ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 18/10/2022. ಜೊತೆಗೆ ನೋಡ್ರಿ, ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ ಅಥವಾ ಸಹಿ ಅಥವಾ ವಯೋಮಿತಿ ಅಥವಾ ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಯಾವುದೇ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. ಶುಲ್ಕವನ್ನು ಪಾವತಿಸದೆ ಹಾಗೂ ದಾಖಲೆಗಳನ್ನು, ಭಾವಚಿತ್ರ, ಸಹಿಯನ್ನು ಅಪ್ಲೋಡ್ ಮಾಡದೆ ಇರುವ, ಅಸ್ಪಷ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಶುಲ್ಕವನ್ನು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗಿರುವುದರಿಂದ ಅರ್ಜಿಗಳನ್ನು ಇಲ್ಲಿಯೂ ಸಹ ಸಲ್ಲಿಸಬಹುದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸುವ ಹಂತಗಳು ಯಾವ ತರ ಆಗಿದೆ ಅಂದ್ರೆ, ಮೊದಲನೇ ಹಂತ ಏನಿರುತ್ತಪ್ಪ ಅಂದ್ರೆ ನಿಮ್ದು ಪ್ರೊಫೈಲ್ ಕ್ರಿಯೇಷನ್ ಅಥವಾ ಅಪ್ಡೇಷನ್ ಇರುತ್ತೆ. ಎರಡನೇ ಹಂತದಲ್ಲಿ ನಿಮ್ಗೆ ಅಪ್ಲಿಕೇಶನ್ ಸಬ್ಮಿಷನ್ ಇರುತ್ತೆ. ಮೂರನೇ ಹಂತದಲ್ಲಿ ನಿಮ್ಗೆ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಅಂತ ಮೂರು ಹಂತಗಳಲ್ಲಿ ನಿಮ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಇನ್ಸ್ಟ್ರಕ್ಷನ್ ಅನ್ನು ಸ್ವತಃ ಏನಪ್ಪ ಅಂದ್ರೆ ಓದ್ಕೋರಿ. ಶುಲ್ಕ ಎಷ್ಟಿದೆ ನೋಡ್ರಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 600 ರೂಪಾಯಿ ಇದ್ರೆ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 50 ರೂಪಾಯಿ ಇರುತ್ತೆ. ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ವಿಶೇಷ ಸೂಚನೆ ಒಂದು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ರೂ 35 ರೂಪಾಯಿ ಪ್ರಕ್ರಿಯೆ ಶುಲ್ಕ, ಪ್ರೊಸೆಸಿಂಗ್ ಫೀಸ್ ಅನ್ನು ಎಲ್ಲಾ ಅಭ್ಯರ್ಥಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಸೇರಿದಂತೆ ಕಡ್ಡಾಯವಾಗಿ ಪಾವತಿಸತಕ್ಕದ್ದು. ಸೊ ಅಪ್ಲಿಕೇಶನ್ ಫೀಸ್ ಜೊತೆಗೆ ಏನಪ್ಪಾ ಅಂದ್ರೆ ಪ್ರೊಸೆಸಿಂಗ್ ಫೀಸ್ನ ಎಲ್ಲರೂ ಕಟ್ಟಲೇಬೇಕು. ಹಾಗಾಗಿ ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಎಷ್ಟು ಅಪ್ಲಿಕೇಶನ್ ಫೀಸ್ ಆಗುತ್ತಂದ್ರೆ 635 ಆಗುತ್ತೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 335 ರೂಪಾಯಿ ಆದ್ರೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 85 ರೂಪಾಯಿ ಆಗುತ್ತೆ. ಅದೇ ತರನ ನೋಡ್ರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ನ ನೀವು ತುಂಬೇಕಾಗತ್ತೆ. ಸೊ ನೇಮಕಾತಿ ವಿಧಾನ ನೋಡ್ರಿ, ಸದರಿ ಹುದ್ದೆಗಳನ್ನು ಇಲಾಖೆಯ ಪ್ರಸ್ತಾವನೆಯಂತೆ ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು 2021 ಉಪನಿಯಮ 5E ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಆಯ್ಕೆ ಮಾಡಲಾಗುವುದು. ಸೊ ನೋಡ್ರಿ, ಈ ಹುದ್ದೆಗಳನ್ನ ಯಾವ ತರನಾಗಿ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ, ಈ ಏನು ನಿಮಗೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಜೊತೆಗೆ ಇಂಟರ್ವ್ಯೂ ಇರುತ್ತೆ. ಎರಡರಲ್ಲೂ ಗಳಿಸಿದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಮತ್ತೆ ಈಗ ಚಾಲ್ತಿಯಲ್ಲಿರುವ ನಿಯಮಗಳ ಅನ್ವಯ ಏನಪ್ಪ ಅಂದ್ರೆ ನಿಮಗೆ ಆಯ್ಕೆಯನ್ನ ಮಾಡ್ತಾರೆ. ಸೊ ನೋಡ್ರಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಪ್ಪ ಅಂದ್ರೆ, ಕಡ್ಡಾಯ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ನಿಯಮ ಉಪನಿಯಮ 7ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ ಯಾರೇ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದೇ ಹೊರತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿದ್ದು, ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 150 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದ ಕನ್ನಡ ಭಾಷೆ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು. ಸೊ ನೋಡ್ರಿ, ಯಾರೇ ಅಭ್ಯರ್ಥಿಗಳಾಗಿರಲಿ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಏನಪ್ಪಾ ಅಂದ್ರೆ ನೀವು ಅರ್ಹತೆ ಪಡೆದೇ ಹೊರತು ಆಯ್ಕೆಗೆ ಅರ್ಹರಾಗಿರಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಟ್ಟು ಎಷ್ಟಪ್ಪ ಅಂದ್ರೆ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದರಲ್ಲಿ ಅಭ್ಯರ್ಥಿ ಅರ್ಹತೆ ಪಡೆಯಲಿ ಏನಪ್ಪ ಅಂದ್ರೆ ಕನಿಷ್ಠ 50 ಅಂಕಗಳನ್ನ ಪಡೀಲೇಬೇಕು ಅಂತ ಹೇಳ್ತಾರೆ. ನೋಡ್ರಿ, ಈ ಪತ್ರಿಕೆನ ಯಾವ ತರನಾಗಿ ತಯಾರು ಮಾಡ್ತಾರೆ ಅಂದ್ರೆ, SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುತ್ತೆ ಅಂತ ಹೇಳ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡ್ರಿ, ಪರೀಕ್ಷೆಯು ತಲಾ 300 ಅಂಕಗಳ
ಎರಡು ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತವೆ. ಪ್ರತಿಯೊಂದು ಪ್ರಶ್ನೆಯು ಋಣಾತ್ಮಕ ಅಂಕದ ಸ್ವರೂಪವಾಗಿದ್ದು ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಪ್ರಶ್ನೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳಲ್ಲಿ ನಾಲ್ಕನೆಯ ಒಂದು ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಸೊ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ ಒಟ್ಟು ಎರಡು ಪೇಪರ್ ಇರುತ್ತೆ. ಪ್ರತಿ ಪೇಪರ್ಗೆ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂದ್ರೆ 300 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಪ್ರಶ್ನೆ ಏನಪ್ಪ ಅಂದ್ರೆ ನೀವು ತಪ್ಪು ಉತ್ತರ ನೀಡಿದ್ರೆ ನಿಮಗೆ ನೆಗೆಟಿವ್ ಮಾರ್ಕ್ಸಿಂಗ್ ಅಥವಾ ಋಣಾತ್ಮಕ ಅಂಕ ಇರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ ಅನ್ನ ಕಡಿತಾರೆ ಅಂದ್ರೆ ನಾಲ್ಕನೇ ಒಂದು ಭಾಗದಷ್ಟು ಅಂಕಗಳನ್ನ ಕಡಿತಾರೆ. ಸೊ ನೋಡ್ರಿ, ಸಾಮಾನ್ಯ ಪತ್ರಿಕೆ ಇಲ್ಲಿ ಅಂಕಗಳ ಎಷ್ಟಿರುತ್ತೆ ಅಂದ್ರೆ 300 ಅಂಕಗಳು, ಅವಧಿ 1.5 ಗಂಟೆ. ನಿರ್ದಿಷ್ಟ ಪತ್ರಿಕೆ ಅಂಕಗಳ ಎಷ್ಟಿರುತ್ತೆ ಅಂದ್ರೆ 300 ಇರುತ್ತೆ, ಅವಧಿ 2 ಗಂಟೆ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷಾ ಪಠ್ಯಕ್ರಮವನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತೆ. ಅಂದ್ರೆ ಪ್ರಶ್ನೆ ಪತ್ರಿಕೆ ನಿಮ್ಗೆ ಏನಪ್ಪ ಅಂದ್ರೆ ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಒಟ್ಟು ಅಂಕಗಳನ್ನು ಕನಿಷ್ಠ ಶೇಕಡ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ. ಸೊ ನೋಡ್ರಿ, ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಕನಿಷ್ಠ ಏನಪ್ಪ ಅಂದ್ರೆ ಶೇಕಡ 35% ಅಂಕಗಳನ್ನು ನೀವು ಕಡ್ಡಾಯವಾಗಿ ಪಾಸ್ ಆಗ್ಬೇಕಂತ ಹೇಳ್ತಾರೆ. ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಅಥವಾ ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಮುಖಾಂತರ ನಡೆಸಲಾಗುವುದು. ಈ ವಿಷಯದಲ್ಲಿ ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಿದ್ದಲ್ಲಿ ಅಭ್ಯರ್ಥಿಗಳ ಈ ಸಂಬಂಧ ಸೂಚನೆಗಳನ್ನು ಹಾಗೂ ಅಣುಕು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಕನ್ನಡ ಭಾಷಾ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸಿದ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಹಾಗೂ ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡಿ ಅರ್ಥೈಸಿಕೊಳ್ಳುವುದು. ನೋಡ್ರಿ, ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏನಪ್ಪ ಅಂದ್ರೆ ಆಯೋಗವು ನಿಗದಿಪಡಿಸಿದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲೇ ನಡೆಸ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನಿಮ್ಗೆ ಮೂಲ ದಾಖಲೆಗಳ ಪರಿಶೀಲನೆ ಮತ್ತೆ ಸಂದರ್ಶನ ಇರುತ್ತೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಉಪನಿಯಮ 9(1) ಮೂಲ ದಾಖಲೆಗಳ ಪರಿಶೀಲನೆ ಅಥವಾ ಸಂದರ್ಶನದ ದಿನಾಂಕ ನಿಗದಿಪಡಿಸಿದಾಗ 1:3 ಅರ್ಹತಾ ಪಟ್ಟಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನದ ಸೂಚನಾ ಪತ್ರಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ರವಾನಿಸಲಾಗುವುದು. ಅಭ್ಯರ್ಥಿಗಳು ನಿಗದಿತ ದಿನಾಂಕ ಸಮಯಕ್ಕೆ ಮೂಲ ದಾಖಲೆಗಳ ಪರಿಶೀಲನೆ ಅಥವಾ ಸಂದರ್ಶನಕ್ಕೆ ಸ್ವಂತ ವೆಚ್ಚದಲ್ಲಿ ಆಯೋಗದ ಕಚೇರಿಯಲ್ಲಿ ಹಾಜರಾಗತಕ್ಕದ್ದು. ಸೊ ನೋಡ್ರಿ, ಸಂದರ್ಶನಕ್ಕೆ ಏನಪ್ಪ ಅಂದ್ರೆ 1:3 ಪಟ್ಟಿಯನ್ನು ತಯಾರು ಮಾಡ್ತಾರೆ. ಜೊತೆಗೆ ಅರ್ಹ ಅಭ್ಯರ್ಥಿಗಳು ಯಾರು ಇರ್ತೀರಾ ಅಂದ್ರೆ ಯಾರೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ ಇರ್ತಿರಲ್ಲ ನಿಮಗೆ ಏನಪ್ಪ ಅಂದ್ರೆ ದಾಖಲಾತಿ ಪರಿಶೀಲನೆ ಮತ್ತೆ ಸಂದರ್ಶನಕ್ಕೆ ಸ್ಪೀಡ್ ಪೋಸ್ಟ್ ಮೂಲಕ ಪತ್ರಗಳನ್ನು ರವಾನಿಸ್ತಾರೆ. ಅದೇ ತರನಾಗಿ ನೀವು ಸಂದರ್ಶನಕ್ಕೆ ಏನಪ್ಪ ಅಂದ್ರೆ ಸ್ವಂತ ಖರ್ಚಿನಲ್ಲಿ ಹಾಜರಿರತಕ್ಕದ್ದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಸಂದರ್ಶನಕ್ಕೆ ನಿಗದಿಪಡಿಸಿರುವ ಗರಿಷ್ಠ ಅಂಕಗಳು ಎಷ್ಟಿದೆ ಅಂದ್ರೆ ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳು 25. ಸಂದರ್ಶನ ನಡೆಸುವ ಉದ್ದೇಶ ಎಂದರೆ ಎದಕ್ಕೋಸ್ಕರ ನಡೆಸ್ತಾರಪ್ಪ ಅಂದ್ರೆ ಆಯ್ಕೆ ಬಯಸಿದ ಹುದ್ದೆಗೆ ಅವರ ಅರ್ಹತೆ, ವ್ಯಕ್ತಿತ್ವ, ಸಂಬಂಧಿತ ವಿಷಯದಲ್ಲಿ ವ್ಯಕ್ತಪಡಿಸುವ ಸಾಮರ್ಥ್ಯ, ಸೂಕ್ಷ್ಮತೆ ಮತ್ತು ಕರ್ತವ್ಯ ಶಕ್ತಿ, ಸಾಮಾನ್ಯ ಜ್ಞಾನ ಹಾಗೂ ವಿಷಯದಲ್ಲಿನ ಪರಿಜ್ಞಾನ ಹಾಗೂ ಇನ್ನಿತರ ವಿಶೇಷ ಗುಣಗಳನ್ನು ನಿರ್ಧರಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಸಂದರ್ಶನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಭ್ಯರ್ಥಿಯ ಅರ್ಹತೆ, ವ್ಯಕ್ತಿತ್ವ, ಸಂಬಂಧಿತ ವಿಷಯದಲ್ಲಿ ವ್ಯಕ್ತಪಡಿಸುವ ಸಾಮರ್ಥ್ಯತೆ, ಆಮೇಲೆ ಅದರಲ್ಲಿರುವಂತಹ ಸೂಕ್ಷ್ಮತೆ, ಕರ್ತವ್ಯ ಶಕ್ತಿ, ಸಾಮಾನ್ಯ ಜ್ಞಾನ ಹಾಗೂ ವಿಷಯದಲ್ಲಿರುವ ಪರಿಜ್ಞಾನದ ಬಗ್ಗೆ ಏನಪ್ಪ ಅಂದ್ರೆ ಪರೀಕ್ಷೆನ ಮಾಡ್ತಾರೆ. ಶೈಕ್ಷಣಿಕ ವಿದ್ಯಾರ್ಹತೆ ಏನಿರ್ಬೇಕು ನೋಡ್ರಿ, ಗ್ರಾಜ್ಯುಯೇಟ್ ಇನ್ ಇಂಜಿನಿಯರಿಂಗ್ ಆರ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಫ್ರಮ್ ಎ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ಆರ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ನೋಡ್ರಿ, ನೀವೇನಪ್ಪ ಅಂದ್ರೆ ಇಂಜಿನಿಯರಿಂಗ್ ಪದವೀಧರ ಆಗಿರ್ಬೇಕು. ಅದು ಯಾವೆಲ್ಲ ಇಂಜಿನಿಯರಿಂಗ್ ಪದವೀಧರ ಆಗಿರ್ಬೇಕಪ್ಪ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಪದವೀಧರ ಆಗಿರ್ಬೇಕು ಅಥವಾ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಂದ್ರೆ ಪರಿಸರ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ ಏನಿರುತ್ತಲ್ಲ ಅದರಲ್ಲಿ ನೀವು ಪದವೀಧರಾಗಿರ್ಬೇಕು, ಅಥವಾ ನೀವೇನಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮತ್ತೆ ಮ್ಯಾನೇಜ್ಮೆಂಟ್ ಇಂದ ಕೂಡ ಪದವೀಧರಾಗಿದ್ರೆ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು ವೇತನ ಎಷ್ಟು ಕೊಡ್ತಾರಪ್ಪ ಅಂದ್ರೆ 52,650 ರೂಪಾಯಿಂದ 97,100 ರೂಪಾಯಿವರೆಗೂ ನಿಮ್ಗೆ ಏನಪ್ಪ ಅಂದ್ರೆ ಪ್ರತಿ ತಿಂಗಳ ಸ್ಯಾಲರಿ ಇರುತ್ತೆ. ವಯೋಮಿತಿ ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ಅಂತ ಹೇಳ್ತಾರೆ.
ಕನಿಷ್ಠ ವಯೋಮಿತಿ ಎಷ್ಟಿರಬೇಕಪ್ಪ ಅಂದ್ರೆ 18 ವರ್ಷಗಳು, ಗರಿಷ್ಠ ವಯೋಮಿತಿ 35 ವರ್ಷಗಳು. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷ. ಜೊತೆಗೆ ನೋಡ್ರಿ, ಹುದ್ದೆಗಳ ವರ್ಗೀಕರಣವನ್ನ ಈ ತರನಾಗಿ ಮಾಡಿದ್ದಾರೆ. ಸೊ ಆಮೇಲೆ ಯಾವ್ಯಾವ ಪ್ರಮಾಣ ಪತ್ರಗಳು ಬೇಕಂತ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ನಿಮಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಯಾರೆಲ್ಲ ನೋಡ್ರಿ ಪ್ರಮಾಣ ಪತ್ರ ಅಥವಾ ರಿಸರ್ವೇಷನ್ ಅನ್ನು ರಿಸರ್ವೇಷನ್ ಮೇಲೆ ನೀವೇನು ಅಪ್ಲಿಕೇಶನ್ ಹಾಕ್ತಿರ್ತಿರಲ್ಲ, ಅವರು ಒಂದ್ಸರಿ ಸೂಚನೆ ಮತ್ತೆ ಪ್ರಮಾಣ ಪತ್ರಗಳು ಏನೇನ್ ಬೇಕಾಗುತ್ತೆ ಅಂತ ಒಂದ್ಸರಿ ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಂಡ್ಬಿಡ್ರಿ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋಬಹುದು. ಜೊತೆಗೆ ನೋಡ್ರಿ ಈ ಸೂಚನೆಗಳೇನಿದೆ ಅದನ್ನು ಓದ್ಕೋಬಹುದು. ಆಮೇಲೆ ಯಾವ ಮೀಸಲಾತಿಗೆ ಏನೇನು ಸರ್ಟಿಫಿಕೇಟ್ ಬೇಕಂತಾನು ಕೂಡ ನೀವು ಓದ್ಕೋಬಹುದು. ಸೊ ನೋಡ್ರಿ, ಇದೇ ತರನ ಅಂತ ಇನ್ನೊಂದು ರಿಕ್ರೂಟ್ಮೆಂಟ್ ನ ನಾಳೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.